ಬೆಂಗಳೂರಿನಲ್ಲಿ ಪೋಷಕರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಏಕೆಂದರೆ ಜಾಸ್ತಿ ದುಡ್ಡನ್ನು ಇಸ್ಕೊಳ್ತಾ ಇದ್ದಾರೆ ವಸೂಲಿಯ ಆರೋಪ ಇದೆ ಖಾಸಗಿ ಶಾಲೆಗಳ ಮೇಲೆ ಸೋ ಹೀಗಾಗಿ ಪೋಷಕರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು ಖಾಸಗಿ ಶಾಲೆಗಳಿಂದ ಅಧಿಕ ಶುಲ್ಕ ವಸೂಲಿ ಮಾಡಲಾಗ್ತಾ ಇರುವಂತ ಆರೋಪ ಮತ್ತೆ ಆರ್ಟಿಎ ಮಕ್ಕಳಿಗೆ ಶಿಕ್ಷಣ ನೀಡದಂತ ಆರೋಪ ಸೋ ಹೀಗಾಗಿ ರಸ್ತೆಗಿಳಿದಿದ್ದಾರೆ ವಿದ್ಯಾರ್ಥಿಗಳ ಪೋಷಕರು ನಿಮ್ಮ ಶಿಕ್ಷಕರ ಸಂಬಳ ನಿಮ್ಮ ಶಿಕ್ಷಕೇತರರ ಸಂಬಳ ನಿಮ್ಮ ಕಂಪ್ಲೈಯನ್ಸ್ ಏನಿದೆ ಸ್ಯಾಟ್ಸ್ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡಿ ನಿಮ್ಮ ಈ ವರ್ಷದ ಖರ್ಚು ಎಷ್ಟಿದೆ ಅಂತ ಹೇಳಿ ಯು ಆರ್ ಟ್ರಸ್ಟ್ ರಿಜಿಸ್ಟರ್ಡ್ ರೈಟ್ ಯು ಆರ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ರೈಟ್ ಸೋ ಪ್ರಾಫಿಟ್ ಮಾಡಬೇಡಿ ಎಷ್ಟು ಖರ್ಚಿದೆ ಅಂತ ಹೇಳಿ ನಾವು ಖಂಡಿತ ಫೀ ಕಟ್ತೀವಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿ ಅಂತ ಹೇಳಿದ್ವಿ ನಾಟ್ ಇವನ್ ಎ ಸಿಂಗಲ್ ಸ್ಕೂಲ್ ಇಸ್ ಕಮಿಂಗ್ ಫಾರ್ವರ್ಡ್ ವೈ ಬಿಕಾಸ್ ಅಲ್ಲಿ ಡೊಂಬರಾಟ ಇದೆ ಸರ್ ದ ಡೇ ಅವರು ಏನಾದರೂ ತೋರಿಸಿದ್ರೆ ನಂಬರ್ ತೋರಿಸಿದ್ರೆ ಇದೆಯಲ್ಲ ಸ್ಟೇಟ್ ಶಾಕ್ ಆಗಿಬಿಡುತ್ತೆ ಸರ್ ಇಡೀ ರಾಜ್ಯಕ್ಕೆ ಶಾಕ್ ಆಗುವಂತ ಬಿಸ್ನೆಸ್ ಇದು ಸರ್ ನಾನು ಒಂದು ಮಗುನ ನಾನು ಖಾಸಗಿ ಶಾಲೆಗೆ ಸೇರಿಸಬೇಕು ಅಂದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಗೊತ್ತಿರುತ್ತೆ ಫೀಸ್ ಕಟ್ಟಬೇಕನ್ನೋದು ನನ್ನ ತಲೆಯಲ್ಲಿರುತ್ತೆ ನಾನು ಹೇಳ್ತಾರೆ ನಾವು ಫೀಸ್ ಕಟ್ತೀವಿ ಕಾನೂನು ಪ್ರಕಾರ ಕಟ್ತೀವಿ ಅವರು ಹೇಳ್ದಂಗೆ ಖಾಸಗಿ ಶಾಲೆ ಅವರ ಒಂದು ನಮ್ಮ ಸರ್ಕಾರದ ಆದೇಶದಂಗೆ ಮೊದಲನೇ ಕಂತನ್ನು ನಾವು ಆಲ್ರೆಡಿ ಕಟ್ಬಿಟ್ಟಿದ್ದೀವಿ ಈಗೇನು ಮಾಡಿದರೆ ಮಕ್ಕಳನ್ನ ಆನ್ಲೈನ್ ತರಗತಿಯಿಂದ ಹೊರಗಡೆ ಆಗ್ತಾ ಇದ್ದಾರೆ ಈಗೇನು ಹೇಳ್ತಾ ಇದ್ದಾರೆ ಎರಡನೇ ಶುಲ್ಕ ಆಗೋದಿದ್ದ ಶುಲ್ಕ ಕಟ್ಟಿ ಅಂತ ಕೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಸರ್ಕಾರ ಏನು ಮಾಡ್ತಾ ಇದೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ತೋರಿಸ್ತಾ ಇದೆ ಟರ್ಮ್ ಫೀಸ್ ಎಲ್ಲ ಇರಲೇ ಇಲ್ಲ ಸರ್ ಇವಾಗ ಈ ವರ್ಷ ಎಲ್ಲ ಫೀಸ್ ಒಂದೇ ಹಾಕ್ಬಿಟ್ಟು ಟರ್ಮ್ ಫೈಸ್ ಬ್ರೇಕಪ್ ಮಾಡಿಬಿಟ್ಟಿದ್ದಾರೆ ಟೂ ಟರ್ಮ್ಸ್ ಅಂತ ಆ ಟ್ಯೂಷನ್ ಫೀಸಲ್ಲೇ ಎಲ್ಲ ಫೀಸ್ ಆ್ಯಡ್ ಮಾಡಿಬಿಟ್ಟಿದ್ದಾರೆ ನಾವು ಕೇಳ್ತಾ ಇರೋದು ಟ್ರಾನ್ಸ್ಪರೆನ್ಸಿ ಇರಲಿ ಸರ್ಕಾರದ ಏನು ಶಿಕ್ಷಣ ನೀತಿ ಇದೆ ಇದು ಖಾಸಗಿ ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳಿಗೆ ಬಹಳ ಕಷ್ಟ ಆಗಿದೆ ಸರ್ಕಾರದ ದ್ವಂದ್ವ ನೀತಿ ಇದೆ ಮತ್ತು ಏನು ಸೇವೆ ಕೊಡ್ತಾರೆ ಆ ಸೇವೆಗೆ ತಕ್ಕಂತೆ ಅವ್ರ ಹತ್ರ ಫೀಸ್ ತಗೋಬೇಕು ಇದು ಹಾಗಲ್ಲ ಎಲ್ಲ ರೀತಿಯ ಕಿರುಕುಳ ಕೊಡ್ತಾ ಇದ್ದಾರೆ ಈಗ ಮಕ್ಕಳಿಗೆ ಪೇರೆಂಟ್ಸು ಆಫೀಸಿಗೆ ಹೋಗಬೇಕು ಆನ್ಲೈನ್ ಕ್ಲಾಸಿಂದ ಮಕ್ಕಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಫೀಸ್ ಕಟ್ಟಲ್ಲ ಅಂತ ಶಾಲೆ ಆರಂಭ ದಿನಾಂಕದ ಬೆನ್ನಲ್ಲೇ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದಾರೆ ಕ್ಯಾಂಪ್ಸ್ ನಂತರ ಇದೀಗ ರೂಪ್ಸ ಕೂಡ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಕ್ಯಾಂಪ್ಸ್ ಅಂದರೆ ಖಾಸಗಿ ಶಾಲಾ ಶಿಕ್ಷಕರ ಅಂದರೆ ಶಾಲೆಗಳ ಒಕ್ಕೂಟ ಹೊಂದಿದೆ ಕ್ಯಾಂಪ್ಸ್ ಅಂತ ಅದೇ ರೀತಿಯಾಗಿ ರೂಪ್ಸ ಅನ್ನುವ ಒಂದು ಒಕ್ಕೂಟ ಕೂಡ ಇರುವಂಥದ್ದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯವನ್ನು ಮಾಡ್ತಾ ಇವರು ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಇಂದಿನಿಂದ ಆನ್ಲೈನ್ ಕ್ಲಾಸ್ ಬಂದ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಶಾಲೆ ಮುಚ್ಚಿ ರೂಪ್ಸ ಸಂಘಟನೆ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಅನುದಾನ ರಹಿತ ಖಾಸಗಿ ಶಾಲೆಗಳ ಹೋರಾಟ ಇದು